शेफ टाइम कार्यक्रम सह प्रायोजक सत्यनाथ स्टोर्स ब्रह्मावर भीमा ज्वेलर्स जीएम विद्यानिकेतन पब्लिक स्कूल ब्रह्मावर गिरिजा हेल्थ केयर एंड सर्जिकल्स वेरी गुड आफ्टरनून नमस्कार ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ಜನ ಮೆಚ್ಚಿದ ಅಡುಗೆ ಕಾರ್ಯಕ್ರಮ ಶೆಫ್ ಟೈಮ್ ಇದು ಪಾಕ ಪ್ರವೀಣನ ಲೋಕ ಎಸ್ ವೀಕ್ಷಕರ ಟಿಪ್ಸ್ ಹೇಳೋದಂತೂ ಇದೆ ಸೊ ಇವತ್ತು ನಾವು ಚಿಕನ್ ಅದು ರೆಸಿಪಿ ಮಾಡ್ತಾ ಇದ್ದೇವೆ ಸೊ ಚಿಕನ್ ಅದೇ ಒಂದು ಸಣ್ಣ ಟಿಪ್ ಹೇಳುವ ಅಂತ ಸೊ ಚಿಕನ್ ಅಲ್ಲಿ ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಅಂಶ ಇಲ್ಲ ಸೊ ಹೆಚ್ಚಿನ ಜನರು ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಅನ್ಕೊಳ್ತಾರೆ ಸೊ ಚಿಕನ್ ಯಾವಾಗಲೂ ಕೂಡ ತಿನ್ನೋದಕ್ಕೆ ಅಡ್ವೈಸಬಲ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಸಂಡೇ ಆಯ್ತು ಅಂದ್ರೆ ಸಾಕು ಗಂಟೆ ಒಂದೂವರೆ ಆಯ್ತು ಅಂದ್ರೆ ಸಾಕು ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ವಿತ್ ಸಮಥಿಂಗ್ ರಿಯಲಿ ಸ್ಪೆಷಲ್ ಅಂಡ್ ಇಂಟ್ರೆಸ್ಟಿಂಗ್ ಅದೇ ರೀತಿ ಇವತ್ತು ಕೂಡ ನಮ್ಮ ಜೊತೆ ಒಬ್ಬರು ಅತಿಥಿ ಇದ್ದಾರೆ ಅವ್ರು ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಹಾಗೇನೇ ಅದನ್ನು ಮಾಡೋದು ಯಾವ ರೀತಿಯಾಗಿ ಅಂತ ತಿಳ್ಕೊಳ್ಳೋಣ ಬನ್ನಿ ಎಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಪ್ರಮೀಳಾ ಅವರು ಪೆರಂಪಳ್ಳಿಯಿಂದ ಬಂದಿದ್ದಾರೆ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯಾವ ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಎಸ್ ಪ್ರಮೀಳಾ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಥ್ಯಾಂಕ್ ಯು ಮೇಡಮ್ ನಿಮ್ಮದೊಂದು ಪುಟ್ಟ ಪರಿಚಯ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಪ್ರಮೀಳಾ ಡಿಸೋಜಾ ಅಂತ ನಾನು ಪೆರಂಪಳ್ಳಿಯಿಂದ ಮತ್ತು ಇದು ಚಿಕನ್ ಬಗ್ಗೆ ಹೇಳೋದಾದರೆ ಇದು ಸಿಂಪಲ್ ವೆರಿ ಸಿಂಪಲ್ ಚಿಕನ್ ಸ್ಟ್ರೈಡ್ ಬೋನ್ ವಿತ್ ಬೋನ್ ಚಿಕನ್ ಅಂತ ಸೊ ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗ್ಬೋದು ಇದಂತ ಆ್ಯಂಡ್ ಫಟಾಫಟ್ ಆಗ್ತದೆ ಫಾಸ್ಟ್ ಆಗ್ತದೆ ಸೊ ಐ ಹೋಪ್ ಯು ವಿಲ್ ಲೈಕ್ ಇಟ್ ಎಸ್ ಮ್ಯಾಮ್ ಒಳ್ಳೆ ಇಂಟ್ರೊಡಕ್ಷನ್ ಅನ್ನ ಕೊಟ್ಟರೆ ಈಗ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಾ ಇವತ್ತು ಚಿಕನ್ ಸ್ಟ್ರೈಡ್ ವಿತ್ ಬೋನ್ ಚಿಕನ್ ಸ್ಟ್ರೈಡ್ ವಿತ್ ಬೋನ್ ಓಕೆ ಈ ರೆಸಿಪಿನ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳಿ ಹೌದು ಸೊ ಆಲ್ಮೋಸ್ಟ್ ಹಾಫ್ ಕಿಲೋ ನಾನು ಚಿಕನ್ ಅನ್ನು ತೊಗೊಂಡಿದ್ದೇನೆ ಒಂದು ಸಾಧಾರಣ ಹಾಫ್ ಚಾಪ್ಡ್ ಮೂರು ಓನಿಯನ್ ಉಂಟು ಮತ್ತು ಎರಡು ಟೊಮ್ಯಾಟೋರನ್ನು ಚಾಪ್ ಮಾಡಿದ್ದೇನೆ ಅದರ ಜೊತೆಗೆ ನಾನು ಸ್ವಲ್ಪ ಕೊರಿಯಂಡರನ್ನು ಗಾರ್ನಿಶಿಗೆ ಚಾಪ್ ಮಾಡಿ ಇಟ್ಟಿದ್ದೇನೆ ಹಲ್ದಿ ಟರ್ಮರಿಕ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ನಾನು ಲೆಮನ್ ಜ್ಯೂಸನ್ನು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಪೆಪ್ಪರನ್ನು ನಾನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತೇನೆ ಅದಕ್ಕೆ ಸೊ ಅದರದ್ದು ಫ್ಲೇವರ್ ತುಂಬ ಟೇಸ್ಟಿಯಾಗಿ ಬರ್ತಾ ಇದೆ ಸೊ ಇಷ್ಟು ಸ್ವಲ್ಪ ಬಹಳ ಕಡಿಮೆ ಇಂಗ್ರೀಡಿಯಂಟ್ ಸಾರಿ ಒಂದು ಆಯಿಲ್ ಕೂಡ ಉಂಟು ಸೊ ಇದು ನಮಗೆ ಫ್ರೈ ಮಾಡಲಿಕ್ಕೆ ಸೊ ಇದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಫಾಸ್ಟಾಗಿ ಈಸಿಯಾಗಿ ನಿಮಗೆ ಚಿಕನ್ ರೆಡಿ ಆಗ್ತದೆ ವಿತ್ ಟೇಸ್ಟಿ ಎಸ್ ಮೇಡಮ್ ಇಂಗ್ರೀಡಿಯೆಂಟ್ಸನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೆ ಐ ಹೋಪ್ ಎಲ್ಲರೂ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಇದಕ್ಕೆ ಮೊದಲನೇ ಪ್ರೊಸೀಜರ್ ಮ್ಯಾಮ್ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡ್ತೇನೆ ಸಾಧಾರಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಇದಕ್ಕೆ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕಿದ್ರೇ ಟೇಸ್ಟ್ ಬರೋದು ಚಿಕನ್ ಅಲ್ವಾ ಸೊ ಸ್ವಲ್ಪ ಹೆಚ್ಚಾಗಿದ್ರೆ ಅಪ್ರಾಕ್ಸ್ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕುವ ಆಯಿಲ್ ಹೀಟ್ ಆಗಲಿ ಸೊ ಈಗ ಇದು ಆಯಿಲ್ ನಮ್ಮದು ಹೀಟ್ ಆಗಿದೆ ಇದಕ್ಕೆ ಸ್ವಲ್ಪ ನಾವು ಆನಿಯನ್ ಹಾಕುವ ನಾನು ಸ್ವಲ್ಪ ಜಾಸ್ತಿನೇ ಓನಿಯನ್ ಹಾಕ್ತೇನೆ ಏಕೆಂದರೆ ಮತ್ತೆ ನೀರನ್ನು ಆ್ಯಡ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓನಿಯನನ್ನು ನಾನು ಜಾಸ್ತಿ ಹಾಕ್ತೇನೆ ಮತ್ತು ಇದನ್ನು ಮೀಡಿಯಂ ಫೈರಲ್ಲಿ ಇಡಿ ಫುಲ್ ಇಡಬೇಡಿ ಅಲ್ಲ ಸ್ಲೋಲಿ ಇಡಬೇಡಿ ಸ್ಲೋ ಇದ್ದರೆ ಇದು ಸಾಗಿ ಆಗ್ತದೆ ಕ್ರಶ್ ಆಗುವ ಇದು ಒಳ್ಳೆಯದಾಗಿ ಹುರಿಯುವುದಿಲ್ಲ ಮತ್ತು ಹೆಚ್ಚು ಇಟ್ಟರೆ ಕರಗ್ತದೆ ಸೊ ಚಿಕನ್ ಅಥವಾ ಬೇರೆ ಯಾವುದೇ ಅಡುಗೆಗೆ ನಾವು ಈರುಳ್ಳಿ ಎಲ್ಲ ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ಒಳ್ಳೆ ಬರುತ್ತೆ ರುಚಿ ಒಳ್ಳೆ ರುಚಿ ಒಳ್ಳೆ ಇದ ಮೀನ್ ಟೈಮ್ ನಾವಿಲ್ಲಿ ಪೆಪ್ಪರನ್ನು ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಪುಡಿ ಮಾಡೋದು ಪುಡಿ ಹೇಳಿದರೆ ನಾವು ಕ್ರಶ್ ಮಾಡುವ ಅದನ್ನು ಪೌಡರ್ ಮಾಡಬಾರ್ದು ಕ್ರಶ್ ಮಾಡಬೇಕು ಅದು ಪೀಸ್ ಪೀಸ್ ಅದರಲ್ಲಿ ಇರಬೇಕು ಓಕೆ ಈಗ ನಾವು ಈ ಕ್ರಶ್ ಮಾಡಿದ ಗರಂ ಮಸಾಲ ಮತ್ತು ಪೆಪ್ಪರನ್ನು ಇದಕ್ಕೆ ಆ್ಯಡ್ ಮಾಡುವ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ಏಕೆ ಹೇಳಿದರೆ ಸಾಧಾರಣ ಎರಡು ಟೀಸ್ಪೂನ್ ಹತ್ತಿರ ಒಂದೂವರೆ ಟೀಸ್ಪೂನ್ ಹತ್ತಿರ ಹಾಕ್ತೇನೆ ಸೊ ಅದಕ್ಕೆ ಒಳ್ಳೆ ಫ್ಲೇವರ್ ಬರ್ತದೆ ಹಾಗೆಯೇ ಟೇಸ್ಟ್ ಕೂಡ ಒಳ್ಳೆ ಬರ್ತದೆ ಹಾಗೆಯೇ ಪ್ರಮೀಳಾ ಮೇಡಮಿಗೆ ಯಾವುದು ಕುಕ್ಕಿಂಗ್ ಫೇವ್ರೆಟ್ ನಾನ್ ವೆಜ್ ವೆಜ್ ಆನೆಸ್ಟ್ಲಿ ಹೇಳುವುದಾದರೆ ನಾನು ಚಿಕನ್ ತಿನ್ನುವುದಿಲ್ಲ ಓಕೆ ನಾನು ಕುಕ್ ಮಾಡೋದು ಮಾತ್ರ ಕುಕ್ ಮಾಡೋದು ಮಾತ್ರ ಸೊ ಮನೆಯವರಿಗೋಸ್ಕರ ಮಾತ್ರ ಸೊ ವೆರೈಟೀಸ್ ಮಾಡ್ತೀರಾ ಚಿಕನ್ ಅಲ್ಲಿ ಹಾಂ ಚಿಕನ್ ಎಲ್ಲ ನಾನ್ ವೆಜ್ ಅನ್ನು ನಾನು ಮಾಡ್ತೇನೆ ಬಟ್ ನಾನು ತಿನ್ನೋದಿಲ್ಲ ಟೇಸ್ಟ್ ಮಾಡೋದಿಲ್ಲ ಓಕೆ ಓಕೆ
ಈ ಡಿಶನ್ನ ನೀವು ಓನಾಗಿ ಟ್ರೈ ಮಾಡಿದ್ದ ಅಥವಾ ನಿಮ್ಮ ಪೇರೆಂಟ್ಸ್ ಆಕ್ಚುಲಿ ಇದು ನಾನು ಓನಾಗಿ ಟ್ರೈ ಮಾಡಿದ್ದು ಏಕೆ ಹೇಳಿದ್ರೆ ನನ್ನ ಮಕ್ಕಳಿಗೆ ಸ್ಪೈಸಸ್ ಎಲ್ಲ ಇಷ್ಟ ಇಲ್ಲ ಓಕೆ ಸೋ ಹಾಗಾಗಿ ನಾನು ಯಾವಾಗಲೂ ಅವರಿಗೆ ಶಾರ್ಟ್ಕಟ್ ಅಲ್ಲಿ ಹೋಗೋದು ಇದು ಒಂದು ಶಾರ್ಟ್ಕಟ್ ವೇ ಆಸ್ ವೆಲ್ ಆಸ್ ಟೇಸ್ಟಿ ವೇ ಅಂಡ್ ಈಸಿ ವೇ ಸೋ ಮಕ್ಕಳಿಗೋಸ್ಕರ ಕಲ್ತಂತ ರೆಸಿಪಿ ಮಕ್ಕಳಿಗೋಸ್ಕರ ಕಲ್ತದ್ದು ನಾನು ಈಗ ನಮ್ದು ಓನಿಯನ್ ರೆಡಿ ಆಯಿತು ಸೋ ಇದಕ್ಕೆ ನಾವು ಚಿಕನ್ ಅನ್ನು ಆ್ಯಡ್ ಮಾಡುವ ಚಿಕನ್ ಅನ್ನು ಆ್ಯಡ್ ಮಾಡುವಾಗ ನಾನು ಸ್ವಲ್ಪ ಗ್ಯಾಸನ್ನು ಫುಲ್ ಇಡ್ತೇನೆ ಮತ್ತು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತೇನೆ ಎಲ್ಲದನ್ನು ಒಮ್ಮೆಗೆ ಹಾಕೋದಿಲ್ಲ ಒಮ್ಮೆಗೆ ಹಾಕಿದರೆ ಏನಾಗ್ತದೆ ಅದು ಒಂದು ಟೈಪ್ ಬೆಂದ ಹಾಗೆ ಆಗ್ತದೆ ಸೋ ನಮಗೆ ಇದು ಆಲ್ಮೋಸ್ಟ್ ಫ್ರೈ ಆದ ಹಾಗೆ ಆಗಬೇಕು ಸೋ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಸ್ವಲ್ಪ ಆಗಿ ಹಾಕ್ತೇನೆ ಒಂದು ವೇಳೆ ನೀವು ಇದರಲ್ಲಿ ಲೀವರ್ ಏನಾದರೂ ಆ್ಯಡ್ ಮಾಡ್ತೀರಾದರೆ ಅದನ್ನು ಇದರ ಜೊತೆಗೆ ಆ್ಯಡ್ ಮಾಡಬೇಡಿ ಸ್ವಲ್ಪ ಹೊತ್ತಿನ ನಂತರ ಹಾಕಿ ಹೇಗೆ ಹೇಳಿದರೆ ಅದು ಸ್ವಲ್ಪ ಒಡಿತದೆ ಮತ್ತು ನಿಮಗೆ ಸ್ಟೇರ್ ಮಾಡಲಿಕ್ಕೆ ಡರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ಅದನ್ನು ನೀವು ಯಾವಾಗಲೂ ಸ್ವಲ್ಪ ಟೈಮ್ ನಂತರನೇ ಮಾಡಿ ಹಾಕಿ ಒಮ್ಮೆ ಚಿಕನ್ ಹಾಕಿದ ನಂತರ ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡಿ ಹೇಗೆ ಹೇಳಿದರೆ ಅದು ನೀರು ಬಿಡಬೇಕು ಇಲ್ಲದಿದ್ದರೆ ಅದು ಅಲ್ಲಿ ಕರಡುವ ಸುಟ್ಟೋಗುವ ಚಾನ್ಸಸ್ ಇರ್ತದೆ ಸೊ ಅದಕ್ಕೆ ಗ್ಯಾಸನ್ನು ಸ್ವಲ್ಪ ಕಡಿಮೆ ಮಾಡಿ ಅದು ಒಳ್ಳೆ ಫ್ರೈ ಆಗುವ ತನಕ ಅದನ್ನು ಟರ್ನ್ ಮಾಡಿ ಮತ್ತೆ ನೀವು ಮುಚ್ಚಿ ಇಡ್ಬೋದು ಈಗ ಮಾತ್ರ ಸ್ವಲ್ಪ ಅದನ್ನು ಎರಡೂ ಸೈಡ್ ಒಳ್ಳೆ ಫ್ರೈ ಆಗುವ ತನಕ ಸ್ಟಿರ್ ಮಾಡ್ತಾ ಇರಿ ನಾನು ಯಾವಾಗಲೂ ಉಪ್ಪನ್ನು ಸ್ಟಾರ್ಟಿಂಗಿಗೆ ಹಾಕೋದಿಲ್ಲ ಓಕೆ ಅದು ಟೊಮಾಟರ್ ಹಾಕಿದ ನಂತರನೇ ಉಪ್ಪನ್ನು ಹಾಕೋದು ಈಗ ನೋಡುವಾಗ ಸಾಧಾರಣ ಫ್ರೈ ಆದ ಹಾಗೆ ಕಾಣ್ತದೆ ಅದು ಸೊ ಈಗ ನಾನು ಟೊಮಾಟರನ್ನು ಆ್ಯಡ್ ಮಾಡ್ತೇನೆ ಎಷ್ಟು ಉಪ್ಪು ನಾನು ಹೇಳಿದ್ದೇನೆ ಸಾಧಾರಣ ಮೂರು ಟೊಮಾಟೋ ಮೀಡಿಯಂ ಸೈಜದು ಮೂರು ಟೊಮಾಟರನ್ನು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ದೊಡ್ಡದು ಎರಡು ಟೊಮಾಟೋ ಎರಡು ಓನಿಯನನ್ನು ತಗೊಂಡಿದ್ದೇನೆ ಇದಕ್ಕೆ ನಾವೀಗ ಉಪ್ಪನ್ನು ಆ್ಯಡ್ ಮಾಡುವ ಉಪ್ಪು ನೀವು ರುಚಿಗೆ ತಕ್ಕಂತೆ ಹಾಕಿ ಸೊ ಸಾಧಾರಣ ಒಂದು ಹಾಫ್ ಟೀ ಸ್ಪೂನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಹಲ್ದಿ ಪೌಡರ್ ಕೂಡ ಹಾಕುವ ನಾವು ಟರ್ಮರಿಕ್ ಪೌಡರನ್ನು ಕೂಡ ಹಾಕಿ ಬಿಡುವ ಇವಾಗಲೇ ಸೊ ಅಲ್ಲಿ ನಾನ್ ವೆಜ್ಗೆ ಇದೊಂದು ಮಸ್ಟ್ ಅಲ್ವಾ ಹೌದು ಸೊ ನಿಮಗೆ ಫ್ರೀ ಟೈಮ್ ಸಿಕ್ಕಾಗ ಕುಕ್ಕಿಂಗ್ ಮಾಡ್ತಾ ಇರ್ತೀರಾ ಹೇಗೆ ಆ್ಯಕ್ಚುಲಿ ಕುಕ್ಕಿಂಗ್ ನನ್ನದೊಂದು ಹಾಬಿ ಓಕೆ ಐ ಲೈಕ್ ಇಟ್ ಆ್ಯಂಡ್ ನಮ್ಮ ಮನೆಯಲ್ಲಿ ಯಾವಾಗಲೂ ಗೆಸ್ಟ್ ಬರ್ತಾ ಇರ್ತಾರೆ ಸೊ ಯಾವಾಗಲೂ ಗೆಸ್ಟ್ ಬಂದಾಗ ಆಬ್ವಿಯಸ್ಲಿ ಒಂದೊಂದನ್ನು ತಿನ್ನಿಸ್ಲಿಕ್ಕೆ ಆಗುತ್ತೆ ಎವ್ರಿ ಟೈಮ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸನ್ನು ಕೊಡಬೇಕಾಗ್ತದೆ ಸೊ ಆ ಲೆಕ್ಕದಲ್ಲಿ ನನಗೆ ಸ್ವಲ್ಪ ನನಗೆ ಇಷ್ಟವೂ ಉಂಟು ಪ್ಲಸ್ ನನಗೆ ಮಾಡಬೇಕು ಹಾಗಾಗಿ ಸೊ ಹಾಗಾಗಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಡಿಶನ್ನು ಯಾವಾಗಲೂ ಟ್ರೈ ಮಾಡ್ತಾ ಇರ್ತೇನೆ ಮತ್ತೊಂದು ವಿಷಯ ನಿಮಗೆ ಹೇಳಬೇಕು ಹೇಳಿದರೆ ಯಾವಾಗಲೂ ಮನೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸನ್ನು ನಾವು ಟ್ರೈ ಮಾಡ್ತಾ ಇರಬೇಕು ಇದನ್ನು ನಾನೀಗ ಮುಚ್ಚಿ ಇಟ್ಟಿದ್ದೇನೆ ಯಾಕೆ ಹೇಳಿದರೆ ಸ್ವಲ್ಪ ಅದು ಅಲ್ಲೇ ಬೇಯಲಿ ಅಂತ ಇನ್ನು ಏನೂ ಹಾಕಲಿಕ್ಕಿಲ್ಲ ಅದನ್ನು ಹಾಗೆ ಇಟ್ಟಿದ್ದೇನೆ ಸೊ ಮನೆಯಲ್ಲಿ ಯಾವಾಗಲೂ ನಾವು ಹೊಸ ಹೊಸ ಡಿಶಸನ್ನು ಟ್ರೈ ಮಾಡಬೇಕು ಇದರಿಂದ ಏನಾಗ್ತದೆ ಹೇಳಿದರೆ ಫ್ಯಾಮಿಲಿ ಬಾಂಡ್ ಹೆಚ್ಚಾಗ್ತದೆ ಸೊ ನಮ್ಮದೇನಾಗ್ತದೆ ನಾವು ವರ್ಕಿಂಗ್ ಕ್ಲಾಸ್ ನಾನು ಸೊ ನಮ್ಮ ಹತ್ರ ಟೈಮ್ ಇರ್ತಾ ಇರಲಿಲ್ಲ ಸೊ ಏನಾಗ್ತದೆ ನಾವು ಯಾವಾಗಲೂ ದೂರ ದೂರ ಇರ್ತೇವೆ ಯಾವಾಗ ತಾಯಿ ಸ್ಪೆಷಲ್ ಡಿಶ್ ಮಾಡ್ತಾರೆ ಹೇಳಿದರೆ ಕಿಚನ್ ಫುಲ್ ಆಗ್ತದೆ ಎಲ್ಲರೂ ಕಿಚನಲ್ಲೇ ಬರ್ತಾರೆ ನೋಡ್ತಾರೆ ಏನು ಇವತ್ತು ಸ್ಪೆಷಲ್ ಏನು ಇವತ್ತು ಮಾಡ್ತಾರೆ ಅಂತ ಸೊ ನಮ್ಮ ಹತ್ರ ಒಳ್ಳೇದಾಗಲಿ ಆಗದೇ ಇರಲಿ ನಾವು ಯಾವಾಗಲೂ ಟ್ರೈ ಮಾಡ್ತಾ ಇರೋದು ನೀವು ಹೇಳಿದಾಗ ನನಗೊಂದು ನೆನಪಾಯ್ತು ಏನಪ್ಪ ಅಂತ ಹೇಳಿದ್ರೆ ಈಗಿನ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಹೊರಗಡೆ ಕೆಲಸ ಅದು ಇದನ್ನು ಕೊಡು ಹೋಟ್ಲಿಗೆ ಜಾಸ್ತಿಯಾಗಿ ಫಿಕ್ಸ್ ಆಗಿ ಬಿಟ್ಟಿರ್ತಾರೆ ಸೊ ಮನೆಯಲ್ಲಿ ಅಮ್ಮ ಮಾಡಿದೇನೆ ಅಂತ ಹೇಳಿದ್ರು ಬಂದು ತಿನ್ನೋದಕ್ಕೂ ಕೂಡ ಕಷ್ಟ ಆಗಿರ್ತದೆ ಈಗಿನ ಸಿಚುವೇಶನಲ್ಲಿ ಸೊ ಅಟ್ ಲೀಸ್ಟ್ ಒಂದು ಮೀಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಅಥವಾ ಸಪ್ಪರ್ ಆಗಿರ್ಬೋದು ಯಾವುದಾದ್ರೂ ಒಂದನ್ನು ಮನೆಯವ್ರ ಜೊತೆ ಕುತ್ಕೊಂಡು ನಾವು ತಿನ್ನೋದು ಎಷ್ಟು ಖುಷಿಕರ ಅಂತ ಹಾಗೇನೆ ಅದರಲ್ಲಿ ಅಮ್ಮ ಏನಾದರೂ ವೆರೈಟಿಯಾಗಿ ಮಾಡಿ ಕೊಟ್ರಂತ ಕೇಳೋದೇ ಬೇಡ ಅಲ್ವಾ ಅದು ಈ ಚಿಕನ್ ಅನ್ನ ಉಂಟಲ್ಲ ಯಾರು ಕೂಡ ಮಾಡ್ಬೋದು ಅಮ್ಮನೇ ಮಾಡಬೇಕಾಗಿ ಇಲ್ಲ ತಂದೆನೂ ಮಾಡ್ಬೋದು ಮಕ್ಕಳು ಮಾಡ್ಬೋದು ಯಾರು ಸಹ ಮಾಡ್ಬೋದು ವೆರಿ ಸಿಂಪಲ್ ಚಿಕನಿಗೆ ಜಸ್ಟ್ ಎರಡು ಮೂರು ಸಾಮಾನು ಹಾಕಿದ್ರೆ ಆಯಿತು ಚಿಕನ್ ರೆಡಿ ಸೊ ಯಾರು ಕೂಡ ಮಾಡ್ಬೋದು ಆಲ್ಮೋಸ್ಟ್ ನಮ್ದೀಗ ಇದು ಕುಕ್ ಆಗಿ ಬಂತು ಓಕೆ ಸೊ ಇದಕ್ಕೆ ನಾವೀಗ ಇದನ್ನು ಲೆಮನ್ ಜ್ಯೂಸನ್ನು ಸ್ವಲ್ಪ ಆ್ಯಡ್ ಮಾಡುವ ಲೆಮನ್ ಆ್ಯಡ್ ಮಾಡೋದ್ರಿಂದ ಹುಳಿ ಫ್ಲೇವರ್ ಸಿಗ್ತದೆ ಹೌದು ಒಂದು ವೇಳೆ ನಿಮಗೆ ಇದು ಕರಿ ಟೈಪಲ್ಲಿ ಬೇಕಂತ ಆದರೆ ಸೊ ಇದು ನಾವು ಸಿಂಪಲ್ ಇದು ಜಸ್ಟ್ ಸ್ಟ್ರೈಡ್ ಅಂತ ಮಾಡಿದ್ದೇವೆ ಸೊ ನಿಮಗೆ ಇದು ಕರಿ ಟೈಪಲ್ಲಿ ಇನ್ ಕೇಸ್ ನಿಮಗೆ ಬೇಕಂತ ಆದರೆ ನೀವು ಸ್ವಲ್ಪ ನೀರಲ್ಲಿ
ಬಫತ್ ಪೌಡರನ್ನ ಆ್ಯಡ್ ಮಾಡಿ ಇದಕ್ಕೆ ಹಾಕಿಬಿಡಿ. ಸೊ ನಿಮಗೆ ಕರಿ ಕೂಡ ಅಷ್ಟು ಕೂಡ ನಿಮಗೆ ಸಪೋಸ್ ಇದು ಏನು ಕೊಕೊನಟ್ ಕೂಡ ಆ್ಯಡ್ ಮಾಡಬೇಕಂತ ಇದ್ದರೆ ಕೊಕೊನಟ್ದು ಜ್ಯೂಸ್ ತೆಗಿರಿ, ಅದು ಮಿಲ್ಕ್ ತೆಗಿರಿ, ಮಿಲ್ಕ್ ಜೊತೆಗೆ ನೀವು ಬಫತ್ ಪೌಡರ್ನ ಆ್ಯಡ್ ಮಾಡಿ ಇದಕ್ಕೆ ಹಾಕಿ. ಸೊ ನಿಮಗೆ ಅದು ಕರಿ ಕೂಡ ಆಗ್ತದೆ, ಕಂಪ್ಲೀಟ್ ಕರಿ ಆಗ್ತದೆ. ಸೊ ನೀವು ಕಂಪ್ಲೀಟ್ ಕರಿಯನ್ನು ಮಾಡ್ಬೋದು, ಜಸ್ಟ್ ಸ್ಟ್ಯಾರ್ಡ್. ಸೊ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಕರೀಸ್ತಾ ಇಲ್ಲ, ಎಲ್ಲರೂ ಸ್ಟ್ಯಾರ್ಡನ್ನೇ ತಿನ್ನೋದು. ಸೊ ನಾನು ಹಾಗೇ ಮಾಡ್ತಾ ಇದ್ದೇನೆ. ಈಗ ನಾವು ಇದನ್ನು ಆಫ್ ಮಾಡುವ. ಇದು ಚಿಕನ್ ಸ್ಟ್ರೈಡಿಗ ರೆಡಿ ಆಗಿದೆ. ಸೊ ನೀವು ಇದನ್ನ ಚಪಾತಿ ಜೊತೆನೆ ತಿನ್ಬಹುದು ಅಥವಾ ರೈಸ್ ಜೊತೆಗೂ ತಗೊಳ್ಬಹುದು. ಸೊ ಟೇಸ್ಟ್ ಮಾಡಿ ಹೇಳಿ ನನಗೆ ಹೇಗಿದೆ ಅಂತ. ಮ್ಯಾಮ್ ಇದರ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹಾಗೇನೆ ತುಂಬಾ ಕಲರ್ಫುಲ್ ಆಗಿದೆ ನೋಡ್ಲಿಕ್ಕೂ ಕೂಡ. ಟೇಸ್ಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳ್ತೇನೆ. ಎಸ್ ಪ್ರೇಕ್ಷಕರೇ, ಈಗ ಇದನ್ನ ಟೇಸ್ಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳ್ತೇನೆ. ಎಸ್ ಪ್ರೇಕ್ಷಕರೇ, ಈ ಡಿಶ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಮಾವಲೆಸ್ ಹೇಳುವ ಹಾಗೆ ಇಲ್ಲ, ತುಂಬ ಒಳ್ಳೆಯಾಗಿದೆ. ಹಾಗೆಯೇ ಚಿಕನ್ ಕೂಡ ಒಳ್ಳೆ ರೀತಿಯಾಗಿ ಬೆಂದಿದೆ. ಸೊ ತುಂಬಾ ಚೆನ್ನಾಗಾಗಿದೆ ಮ್ಯಾಮ್. ಇಷ್ಟು ಒಳ್ಳೆ ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟದಕ್ಕಾಗಿ, ಹಾಗೆಯೇ ನಮಗೋಸ್ಕರ ಮಾಡಿಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೇ ರೆಸಿಪಿ ಆಯಿತು. ಈಗ ಎರಡನೇ ರೆಸಿಪಿ ಯಾವುದು ಅಂತ ಮೇಡಮ್ ಹತ್ರ ಕೇಳೋಣ. ಮೇಡಮ್, ಸೆಕೆಂಡ್ ರೆಸಿಪಿ ಇದು ಬ್ಯಾಂಗನ್ ಕ ಭರ್ತ ಅಂತ. ಓಕೆ, ಬ್ಯಾಂಗನ್ ಹೇಳಿದ್ರೆ ಬ್ರಿಂಜಾಲ್. ಓಕೆ, ಸೊ ಆಕ್ಚುಲಿ ಇದು ಬ್ರಿಂಜಾಲ್ ಅನ್ನ ಯಾರು ಇಷ್ಟಪಡುವುದಿಲ್ಲ, ಈವನ್ ನಾನು ಕೂಡ ಇಷ್ಟಪಡುವುದಿಲ್ಲ. ಆದ್ರೆ ಭರ್ತ ಮಾಡಿದ ನಂತರ ಇದರದ್ದು ಟೇಸ್ಟೇ ಬೇರೆ. ಸೊ ಎಲ್ಲರೂ ಇದನ್ನ ಲೈಕ್ ಮಾಡ್ತಾರೆ. ಹೋಪ್ ನೀವು ಕೂಡ ಲೈಕ್ ಮಾಡಬಹುದು ಅಂತ. ನೋಡು, ಮೇಡಮ್ ಇದನ್ನು ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸಾಧಾರಣ ಒಂದು ಎರಡು ಮೀಡಿಯಂ ಸೈಜಿದ್ದು ನಾವು ಆನಿಯನನ್ನು ತಗೊಳ್ಳುವ. ಓಕೆ, ಮತ್ತು ಇದಕ್ಕೆ ಸ್ವಲ್ಪ ಟೊಮಾಟರ್ ಜಾಸ್ತಿ ಹಾಕ್ತೇವೆ ನಾವು. ಸೊ ಒಂದು 3-4 ಟೊಮಾಟರ್ ಹಾಕುವ. ಮತ್ತು ಸ್ವಲ್ಪ ಲೆಮನ್ ಜ್ಯೂಸನ್ನು ಇಟ್ಟಿದ್ದೇನೆ ನಾನು. ಟರ್ಮರಿಕ್ ಉಂಟು, ಸಾಲ್ಟ್ ಉಂಟು, ಮತ್ತು ಜಿಂಜರ್ ಮತ್ತು ಗಾರ್ಲಿಕನ್ನು ಎರಡನ್ನು ಕೂಡ ಚಾಪ್ ಮಾಡಿ ಇಟ್ಟಿದ್ದೇನೆ, ಪ್ಲಸ್ ಸ್ವಲ್ಪ ಗ್ರೀನ್ ಚಿಲ್ಲಿ. ಸೊ ಗ್ರೀನ್ ಚಿಲ್ಲಿಯನ್ನು ಕೂಡ ನಾನು ಚಾಪ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ. ಸೊ ಮತ್ತು ಗಾರ್ನಿಷಿಗೆ ನಾನು ಬ್ಯಾಂಗನಿಗೆ ನಾವು ಸ್ವಲ್ಪ ಆಯಿಲ್ ಅನ್ನು ಗ್ರೀಸ್ ಮಾಡುವ. ಯಾಕೆ ಹೇಳಿದ್ರೆ ಇದು ಆಯಿಲ್ ಗ್ರೀಸ್ ಮಾಡೋದ್ರಿಂದ ನಾವು ಇದನ್ನ ಫ್ರೈ ಮಾಡ್ತೇವೆ, ಇದರ ಮೇಲೆ ತವದ ಮೇಲೆ ಡೈರೆಕ್ಟ್ ನಾವು ಗ್ಯಾಸ್ ಮೇಲೆ ಇದನ್ನ ಹೀಟ್ ಮಾಡುವಾಗ ಇದರದ್ದು ಸ್ಕಿನ್ ಇದು ಪೀಲ್ ಉಂಟಲ್ಲ ಈಸಿಲಿ ಬರ್ತದೆ, ಇಲ್ಲದಿದ್ರೆ ಏನಾಗ್ತದೆ ಅದು ತೆಗೆಯುವುದು ಕಷ್ಟ ಆಗ್ತದೆ. ಸೊ ಇದಕ್ಕೋಸ್ಕರ ನಾನು ಇದಕ್ಕೆ ಒಳ್ಳೆಯದಾಗಿ ಆಯಿಲ್ ಗ್ರೀಸಿಂಗ್ ಮಾಡ್ತೇನೆ. ಡೈರೆಕ್ಟ್ ನಾನು ಇದರ ಮೇಲೇ ಹೀಟ್ ಆಗಲಿಕ್ಕೆ ಇಡ್ತೇನೆ. ನೀವು ಯಾವಾಗಲೂ ಇದನ್ನು ಸ್ವಲ್ಪ ಸ್ವಲ್ಪ ಟರ್ನ್ ಮಾಡ್ತಾನೆ ಇರಬೇಕು, ಇಲ್ಲದಿದ್ದರೆ ಒಂದು ಕಡೆಗೆ ಜಾಸ್ತಿ ಬೇಯ್ತದೆ. ಮತ್ತೊಂದು ವಿಷಯ ಏನು ಹೇಳಿದರೆ, ಫ್ರಿಡ್ಜಲ್ಲಿ ಇಟ್ಟ ಬ್ರಿಂಜಲನ್ನು ಡೈರೆಕ್ಟ್ಲಿ ನೀವು ಹೊರಗೆ ಇದರ ಮೇಲೆ ಸ್ಟೋವ್ ಮೇಲೆ ಇಡಬಾರ್ದು. ಅದನ್ನು ಯಾವಾಗಲೂ ನೀವು ಅದನ್ನು ತಂಪನ್ನು ತೆಗೆದು, ಅಂದರೆ ನೀವು ಬೆಳಿಗ್ಗೆ ಮಾಡ್ತೀರಾದರೆ ರಾತ್ರಿ ಅದನ್ನು ಹೊರಗೆ ಇಟ್ಟು ಮತ್ತೆ ಅದನ್ನು ಇದು ಕಾಯಿಸಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅದು ಒಳಗಿನಿಂದ ಬೇಯುವುದಿಲ್ಲ, ಹೊರಗೆ ಮಾತ್ರ ಬೇಯ್ತದೆ. ಅದು ಪೂರ್ತಿಯಾಗಿ ಸುಟ್ಟು ತನ್ನಿಂದಾನೆ ಪೀಲ್ ಬಿಟ್ಕೊಳ್ತದ ಅಥವಾ ನಾವು ರಿಮೂವ್ ಮಾಡಿ? ಇಲ್ಲ ಇಲ್ಲ, ನಾವು ತೆಗಿಬೇಕಾಗ್ತದೆ. ಮೇಡಮ್, ಈಗ ಅದು ನೋಡುವಾಗ ಚೆನ್ನಾಗಿ ಸುಟ್ಟ ಹಾಗೆ ಕಾಣ್ತಾ ಉಂಟು. ಸೊ ಒಳಗಡೆಯಿಂದ ಕೂಡ ಬೆಂದಿರೋ. ಹೌದು ಹೌದು ಹೌದು, ಈಗ ಒಳ್ಳೆದಾಗಿ ಸುಟ್ಟಿದೆ ಇದು. ಸೊ ಈಗ ನಾವು ಇದನ್ನ ತೆಗೆಯುವ. ಇದು ತೆಗೆದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಇಡುವ, ಇಲ್ಲದ್ರೆ ತುಂಬಾ ಬಿಸಿ. ನಾನು ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ, ತುಂಬಾ ಬಿಸಿ ಇರ್ತದೆ. ಒಂದು ನೀವು 5-10 ನಿಮಿಷ ಇದನ್ನ ಆರ್ಲಿಕ್ಕೆ ಇಡಬೇಕು. ಈಗ ಇದು ತಣ್ಣಗಾಗಿದೆ. ಸೊ ಇದರದ್ದು ನಾವು ಪೀಲ್ ಅನ್ನು ತೆಗೆಯುವ. ನಾನು ಯಾವಾಗಲೂ ಮೊದಲು ಬ್ರಿಂಜಲನ್ನು ಈ ಥರ ರೆಡಿ ಮಾಡಿ ಮತ್ತೆ ಅದನ್ನು ಆರಿಸ್ಲಿಕ್ಕೆ ಇಡೋದು, ಆವಾಗ ಎಲ್ಲದನ್ನು ಚಾಪ್ ಮಾಡಿ ರೆಡಿ ಮಾಡೋದು. ಸೊ ಆವಾಗ ನನ್ನ ಟೈಮ್ ಕೂಡ ಉಳಿತದೆ ಮತ್ತೆ ಫಾಸ್ಟ್ ಕೂಡ ಆಗ್ತದೆ. ನಾವು ಹೀಗೆ ಓಪನ್ ಮಾಡುವಾಗ ಇದರಲ್ಲಿ ಸಾಫ್ಟ್ನೆಸ್ ನೋಡಿ, ಸಾಫ್ಟ್ನೆಸ್ ಬರ್ತದೆ. ಸಾಫ್ಟ್ನೆಸ್ ಬಂದಿದೆ ಹೇಳಿದರೆ ಇದು ಒಳ್ಳೆಯದಾಗಿ ಬಂದಿದೆ ಅಂತ ಅರ್ಥ. ಇದರಲ್ಲಿ ತುಂಬ ಬೀಜ ಕೂಡ ಇರಬಾರ್ದು, ಬೀಜ ಇದ್ರೆ ಕೂಡ ಅದರದ್ದು ಟೇಸ್ಟ್ ಒಳ್ಳೆ ಬರೋದಿಲ್ಲ. ಇದು ಯಾವಾಗಲೂ ಇದು ಸಾಫ್ಟ್ ಆಗಿ ಫಿಲ್ ಆಗಿ ಇದ್ರೆ ಇದು ಒಳ್ಳೆಯದು, ಒಳ್ಳೆ ಬ್ರಿಂಜಾಲ್ ಮತ್ತು ನಮಗೆ ಇದರಿಂದ ಒಳ್ಳೆ ಭರ್ತ ಬರ್ತದೆ ಅಂತ ಲೆಕ್ಕ. ಇದನ್ನು ಜಸ್ಟ್ ಕೆಲವರು ಇದನ್ನು ಕೂಡ ಇಡ್ತಾರೆ, ಈ ಪಾರ್ಟನ್ನು ಕೂಡ ಇಡ್ತಾರೆ.
ಅದು ನಾರ್ತ್ ಇಂಡಿಯಾದಲ್ಲಿ ಸ್ಪೆಷಲಿ ಅವರಿಗೆ ಅದು ತುಂಬ ಇಷ್ಟ. ಸೊ ಬಟ್ ನಾನು ಇಲ್ಲಿ ತೆಗಿತೇನೆ, ಈ ಕಡೆ ನಮಗೆ ಅದು ಇಷ್ಟ ಇಲ್ಲ. ಇದನ್ನು ಜಸ್ಟ್ ಕಟ್ ಮಾಡ್ತೇನೆ. ಸೊ ನಾನೀಗ ಪ್ಯಾನನ್ನು ಹೀಟ್ ಮಾಡ್ತೇನೆ. ಹೀಟ್ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡುವ. ಸಾಧಾರಣ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಸ್ವಲ್ಪ ಆಯಿಲ್ ಜಾಸ್ತಿ ಇರಲಿ. ಏಕೆ ಹಿಡಿದ್ರೆ ನಾವು ಆನಿಯನನ್ನು ಜಾಸ್ತಿ ಇಡ್ತೇವೆ. ಸೊ ಅದು ಒಳ್ಳೆಯದಾಗಿ ಫ್ರೈ ಮಾಡಲಿಕ್ಕೆ ಈಸಿ ಆಗ್ತದೆ. ನಾನು 2-3 ನಾನೀಗ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡಿದ್ದೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನೀವು ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕನ್ನು ಆ್ಯಡ್ ಮಾಡಿ. ಇದಕ್ಕೆ ಸಾಧಾರಣ ನಾನು ಒಂದು ಇಡೀ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ, ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಇಟ್ಟಿದ್ದೆ. ಮತ್ತು ಒಂದು ಸಾಧಾರಣ ಒಂದಿಷ್ಟು ದೊಡ್ಡದು ಶುಂಠಿಯನ್ನು ಆ್ಯಡ್ ಮಾಡಿದ್ದೇನೆ. ನಾವು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಇದನ್ನೆಲ್ಲ ಎಕ್ಸ್ಟ್ರಾ ಏಕೆ ಹಾಕ್ತೇವೆ ಹೇಳಿದರೆ, ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಹೆಚ್ಚು ಯೂಸ್ ಮಾಡ್ತೇವೆ. ಈಗ ಸ್ವಲ್ಪ ನಾನು ಇದಕ್ಕೆ ಹಿಂಗನ್ನು ಆ್ಯಡ್ ಮಾಡ್ತೇನೆ. ಏಕೆ ಹೇಳಿದರೆ ಹಿಂಗ್ ಹಾಕೋದ್ರಿಂದ ಅದು ಟೇಸ್ಟ್ ಸ್ವಲ್ಪ ಬರ್ತದೆ, ಮತ್ತು ಹೆಲ್ತಿಗೆ ಕೂಡ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸ್ವಲ್ಪ ಹಲ್ದಿಯನ್ನು ಆ್ಯಡ್ ಮಾಡುವ. ಒಂದು 1/2 teaspoon ಅಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡುವ. ಇದು ಕಲರ್ ಚೇಂಜ್ ಆಗಿದೆ ನೋಡಿ. ಸೊ ಈಗ ನಾನು ಅದಕ್ಕೆ ಓನಿಯನನ್ನು ಹಾಕ್ತೇನೆ. ಓನಿಯನ್ ನಾನು ಯಾವಾಗಲೂ ಫಸ್ಟಿಗೆ ಹಾಕೋದಿಲ್ಲ. ಏಕೆ ಹೇಳಿದರೆ ಇದಕ್ಕೆ ಓನಿಯನನ್ನು ಸ್ವಲ್ಪ ನಾನು ಕರಡಿಸೋದಿಲ್ಲ, ಸ್ವಲ್ಪ ಹಾರ್ಡ್ ಅಂದರೆ ಲೈಟಾಗಿ ಫ್ರೈ ಮಾಡ್ತೇನೆ. ಸೊ ತಿನ್ನುವಾಗ ಅದು ಫ್ಲೇವರ್ ಬರ್ತದೆ. ಸಾಧಾರಣ ಒಂದು 1/2 teaspoon ಅಷ್ಟು ನಾವು ಸಾಲ್ಟನ್ನು ಆ್ಯಡ್ ಮಾಡುವ ಇದಕ್ಕೆ. ಮತ್ತು ನಾನೀಗ ಟೊಮೆಟೋರನ್ನು ಕೂಡ ಹಾಕ್ತೇನೆ. ಸೊ ನಾನಿದನ್ನು ಹೆಚ್ಚು ಕರಟಲಿಕ್ಕೆ ಬಿಡಲಿಲ್ಲ, ಸ್ವಲ್ಪ ಅದು ರಾ ಉಂಟು. ಸೊ ಆವಾಗಲೇ ನಾನು ಟೊಮೆಟೋರನ್ನು ಎಲ್ಲ ಟೊಮೆಟೋರನ್ನು ಫುಲ್ ಹಾಕಿಬಿಟ್ಟೆ ನಾನು. ಏಕೆ ಹೇಳಿದರೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗ್ತದೆ, ಮತ್ತು ಟೇಸ್ಟ್ ಕೂಡ ಒಳ್ಳೆ ಬರ್ತದೆ. ಆ್ಯಕ್ಚುಲಿ ತುಂಬ ಟೈಪಲ್ಲಿ ಬರ್ತಾ ಮಾಡ್ತಾರೆ, ಆದರೆ ಇದೊಂದು ಟೈಪ್ ಸ್ವಲ್ಪ ಡಿಫ್ರೆಂಟ್. ಏಕೆ ಹೇಳಿದರೆ ಇದು ನನಗೆ ಒಂದು ಪಂಜಾಬಿ, ನನ್ನ ಬಾಸ್ ಪಂಜಾಬಿಯೇ ಹೇಳಿದ್ದು. ನಾನು ಬಫತ್ ಪೌಡರ್ ಹಾಕಿ ಭರ್ತಾ ಮಾಡಿ ಹೋಗಿದ್ದೆ. ಅವ್ರು ನನಗೆ ಹೇಳಿದರು ನನಗೆ ಸೌತ್ ಇಂಡಿಯಾದ್ದು ಭರ್ತಾ ಬೇಡ, ನನಗೆ ನಾರ್ತ್ ಇಂಡಿಯಾದ್ದು ಭರ್ತಾ ಹೇಗೆ ಮಾಡೋದಂತ ಅವರೇ ನನಗೆ ಕಲಿಸಿದ್ದು. ಸೊ ಅಲ್ಲಿ ಕಲ್ತ್ಕೊಂಡದ್ದು. ಹೌದು. ಸೊ ಇದು ಸ್ವಲ್ಪ ಟೊಮೆಟೋ ಸಾಫ್ಟ್ ಆಗಿ ಬರ್ತದಲ್ಲ, ಯಾವಾಗ ಟೊಮೆಟೋ ಸಾಫ್ಟ್ ಆಗಿ ಬರ್ತದೆ ಆವಾಗ ನಾವು ಇದಕ್ಕೆ ಈ ನಾವು ಕಟ್ ಮಾಡಿ ಇಟ್ಟ ಬ್ರಿಂಜಾಲ್ ಉಂಟಲ್ಲ, ಇದು ಇದನ್ನು ಆ್ಯಡ್ ಮಾಡುವ. ಇದು ಇನ್ನೂ ಕೂಡ ಸ್ವಲ್ಪ ಚಾಪ್ ಆಗಬೇಕು, ಚಿಕ್ಕದಾದರೆ ತುಂಬ ಟೇಸ್ಟಿ ಆಗ್ತದೆ. ಸೊ ನಾನು ಇದನ್ನೀಗ ಆ್ಯಡ್ ಮಾಡ್ತೇನೆ. ಒಂದು ವೇಳೆ ಚಾಪ್ ಆಗದಿದ್ದರೆ ನಾನು ಜಸ್ಟ್ ಹೀಗೆ ಮಾಡಿದರೂ ಕೂಡ ಅದು ಸ್ಮ್ಯಾಶ್ ಮಾಡಿ ಆಗ್ತದೆ. ಹಾಂ, ಬೆಂದಿರೋದ್ರಿಂದ ಅದು ಒಳ್ಳೆಯದಾಗ್ತದೆ. ಮತ್ತೆ ಏನು ಹೇಳಿದರೆ ಈಗ ನಾನು ಇದು ಗ್ಯಾಸನ್ನು ಸ್ಲೋ ಇಡ್ತೇನೆ. ಏಕೆ ಹೇಳಿದರೆ ಅದು ಆಲ್ರೆಡಿ ಬೆಂದಿದೆ, ಅದು ಸ್ಲೋ ಫೈರಲ್ಲಿ ಸ್ವಲ್ಪ ಒಂದು 5 ನಿಮಿಷ ಇಟ್ಟರೆ ಅದು ತುಂಬ ಟೇಸ್ಟ್ ಬರ್ತದೆ, ಅದಕ್ಕೆ ಅದರದ್ದು ರಿಯಲ್ ಫ್ಲೇವರ್ ಬರ್ತದೆ. ಅದಕ್ಕೆ ಸ್ವಲ್ಪ ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಾರ್ನನ್ನು ಆ್ಯಡ್ ಮಾಡ್ತೇನೆ. ಸೊ ಇದಕ್ಕೆ ಹೆಚ್ಚು ಬೇಯಬೇಕಾಗಿ ಇಲ್ಲ, ಕಾರ್ನ್ ಆಲ್ರೆಡಿ ಸ್ವೀಟ್ ಇರ್ತದೆ. ಕಾರ್ನನ್ನು ಆ್ಯಡ್ ಮಾಡಿದ್ದೇನೆ. ಈಗ ನಾವು ಫೈನಲಿ ಇದಕ್ಕೆ ಲೆಮನ್ ಜ್ಯೂಸನ್ನು ಸ್ವಲ್ಪ ಆ್ಯಡ್ ಮಾಡುವ. ಸೊ ನಮ್ಮ ಬ್ಯಾಂಗನ್ ಕಾ ಭರ್ತಾ ರೆಡಿ ಆಗಿದೆ. ಸೊ ಸ್ವಲ್ಪ ಗಾರ್ನಿಶ್ ಮಾಡ್ತೇನೆ ನಾನು ವಿತ್ ಕೊರಿಯಂಡರ್ ಲೀವ್ಸ್. ಸೊ ನಾನೀಗ ನಿಮಗೆ ಇದನ್ನು ಸರ್ವ್ ಮಾಡ್ತೇನೆ. ಹೀಗೆ ಸ್ಮೆಲ್ ಬರ್ತಾ ಉಂಟಾ? ತುಂಬ ಚೆನ್ನಾಗಿ ಬರ್ತಾ ಉಂಟು ಮಮ್ಮ ಪರಿಮಳ. ಆಕ್ಚುಲಿ ಇದಕ್ಕೆ ನೀವು ಬದನೆ ಹಾಕಿದಿರಂತೇನೆ ಗೊತ್ತಾಗ್ತಾ ಇಲ್ಲ. ಹಾಂ, ಅದಕ್ಕೆ ನಾನು ಹೇಳಿದ್ದು ನೀವು ಯಾರು ತಿನ್ನದಿದ್ದವರು ಕೂಡ ಇದನ್ನು ತಿಂತಾರೆ ಅಂತ. ನೀವು ಚಪಾತಿ ಆಗಲಿ ಯಾವುದೇ ಅನ್ನದ ಜೊತೆ ಅಷ್ಟು ನಿಮಗೆ ಒಳ್ಳೆಯದಾಗದಿದ್ದರೂ ಚಪಾತಿ ಜೊತೆ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ.
ಬ್ಯಾಂಗನ್ ಕಬರ್ತಾ ರೆಡಿಯಾಗಿದೆ, ಟೆಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ. ಓಕೆ ಎಸ್ ವೀಕ್ಷಕರೇ, ಪ್ರಮೀಳಾ ಮೇಡಮ್ ಮಾಡಿಕೊಟ್ಟಿರುವಂಥ ಬ್ಯಾಂಗನ್ ಕಬರ್ತವನ್ನು ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳ್ತಾನೆ. ವೀಕ್ಷಕರೇ, ಇದರ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ. ಇದಕ್ಕೆ ಬದನೆ ಹಾಕಿದ್ದಾರೆ ಅಂತ ಗೊತ್ತೇ ಆಗುದಿಲ್ಲ. ಸೊ ನಾನು ಯೂಶ್ವಲಿ ಬದನೆ ತಿನ್ನುವಳಲ್ಲ, ಬಟ್ ಸ್ಟಿಲ್ ಇವತ್ತು ಇಷ್ಟಪಟ್ಟು ತಿಂದಿದ್ದೇನೆ, ತುಂಬಾ ಚೆನ್ನಾಗಾಗಿದೆ. ಹಾಗೇನೆ ಅದಕ್ಕೆ ಹಾಕಿದಂತಹ ಟೊಮ್ಯಾಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಸೊ ಡೆಫಿನೆಟ್ ಆಗಿ ನೀವೆಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮೇಡಮ್ ಇಷ್ಟು ಒಳ್ಳೆ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟದಕ್ಕಾಗಿ, ಹಾಗೆಯೇ ನಮಗೋಸ್ಕರ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮಾ. ಮೇಡಮ್, ನೀವು ಮಾಡಿಕೊಟ್ಟಿರುವಂಥ ಎರಡೂ ರೆಸಿಪಿಗಳು ತುಂಬಾ ಅದ್ಭುತವಾಗಿತ್ತು, ಅದರಲ್ಲಿ ಈ ರೆಸಿಪಿ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮಾಮ್, ಇಷ್ಟು ಒಳ್ಳೆ ರೆಸಿಪಿಯನ್ನು ನಮಗೋಸ್ಕರ ತಿಳಿಸಿಕೊಟ್ಟದಕ್ಕಾಗಿ, ಹಾಗೆಯೇ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೂ ಕೂಡ ನೀವು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕಾಗಿ ರೈಜು ವರ್ಲ್ಡ್ಗೂ ಹಾಗೂ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮೀಳಾ ಮೇಡಮ್ ಅವರು ನಮ್ಮ ಜೊತೆ ಇದ್ದು ಎರಡು ಅದ್ಭುತವಾದ ಡಿಶನ್ನು ನಮಗೋಸ್ಕರ ತಿಳಿಸಿಕೊಟ್ಟಿದ್ದಾರೆ. ಸೊ ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡಿರುವಂಥ ಬ್ಯಾಂಗನ್ ಕಬರ್ತ, ಹಾಗೆಯೇ ಒಂದು ಚಿಕನ್ ಸ್ಟರ್ಡ್ ವಿತ್ ಬೋನ್ ಅನ್ನುವಂಥ ಒಂದು ಡಿಶನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ಬಹಳ ಟೇಸ್ಟಿಯಾಗಿತ್ತು. ಸೊ ಡೆಫಿನೆಟ್ ಆಗಿ ನೀವೆಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಂದು ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯ ಜೊತೆಗೆ ಹೊಸ ರೆಸಿಪಿಯ ಜೊತೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ಸೊ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7.